ನಮಸ್ಕಾರ. ಇವತ್ತಿನ ಸಬ್ಜೆಕ್ಟ್ ಏನು ಅಂದರೆ ವಿರೋಧ ಪಕ್ಷಗಳು ಅತಿ ಹೆಚ್ಚು ಭ್ರಷ್ಟಾಚಾರಿಗಳು ಅಂತ. ಸುಮಾರು 12 ವರ್ಷಗಳಿಂದ ಈ ದೇಶದಲ್ಲಿ ನಡೆದೋಗಿರುವಂಥ ಭಾಳ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳು ಮತ್ತು ಅದರಲ್ಲಿ ಲೂಟಿ ಹೊಡೆದವರು ಇವರೆಲ್ಲರೂ ಎಲ್ಲೋದ್ರು ಏನಾದರೂ ಇವರೆಲ್ಲ ಅಂತ ನೋಡ್ಕೊಂಡು ಬರೋದೇ ಇವತ್ತಿನ ವಿಷಯ. ಹಾಗಂತ ವಿರೋಧ ಪಕ್ಷದವ್ರು ಮಾತ್ರ ನಾನು ಲೂಟಿ ಹೊಡೆದಿದ್ದು ಬಿ ಜೆ ಪಿಯವರು ಏನು ಮಾಡಿಲ್ವಾ ಅಂತ ನೀವು ನನ್ನನ್ನು ಕ್ವಶನ್ ಮಾಡ್ಬೋದು. ಆದರೆ ನಿತಿನ್ ಗಡ್ಕರಿ, ಶಿವಾಜ್ ಸಿಂಗು, ಈ ಪೂರ್ತಿ ಸ್ಕ್ಯಾಮು ಮತ್ತು ವ್ಯಾಪಂ ಸ್ಕ್ಯಾಮ್ ಥರದ್ದು ಬಿಟ್ಟರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಯವರೇನು ಲೂಟಿ ಮಾಡಿಲ್ಲ ಅಂತಲೇ ಅಂದ್ಕೊಳ್ಳೋಣ. ವಿರೋಧ ಪಕ್ಷಗಳಿಗೆ ಹೋಲಿಸ್ಕೊಂಡ್ರೆ ಇವರು ಭಾಳ ಸಭ್ಯಸ್ರು ಅಂತಲೇ ನೀವು ತಿಳ್ಕೊಳ್ಳಿ. ಈಗ 2014 ಇಸ್ವಿಗೆ ಬರೋಣ, ಅಂದರೆ 10 ವರ್ಷದ ಹಿಂದಕ್ಕೆ ಬರೋಣ. 2014 ನಿಮ್ಮ ಮುಂದೆ ಎರಡು ಬಕೆಟ್ ಇದ್ದಾವೆ ಅಂತ ಊಹೆ ಮಾಡ್ಕೊಳ್ಳಿ. ಒಂದು ಭ್ರಷ್ಟಾಚಾರಿಗಳ ಗುಂಪು, ಇನ್ನೊಂದು ನಮ್ಮ ಎನ್ ಡಿ ಎ ಅಂದರೆ ಭಾರತೀಯ ಜನತಾ ಪಾರ್ಟಿ. ಈ ಭ್ರಷ್ಟಾಚಾರಿಗಳ ಗುಂಪಿಗೂ ಮತ್ತು ನಮ್ಮ ಬಿ ಜೆ ಪಿ ಗುಂಪಿಗೂ ಇರುವಂತಹ ವ್ಯತ್ಯಾಸಗಳನ್ನು ನೀವೇ ನೋಡ್ಬೋದು. ಇವಾಗ ಬಿ ಜೆ ಪಿ ಅಧಿಕಾರದಲ್ಲೈತೆ, ಇದರಲ್ಲಿರೋ ವ್ಯಕ್ತಿಗಳು ಏನಾಗಿದ್ದಾರೆ ಅಂತ ನಿಮಗೆಲ್ರಿಗೂ ಗೊತ್ತು. ಹಾಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳೋಕೆ ಹೋಗಲ್ಲ. ಇನ್ನು ಈ ಭ್ರಷ್ಟಾಚಾರಿಗಳ ಗುಂಪಿದೆಯಲ್ಲ, ಇವರೆಲ್ಲ ಏನಾದರೂ ಎಲ್ಲೆಲ್ಲಿ ಹೋದ್ರು ಇವರೆಲ್ಲ, ಇವ್ರ ಬಗ್ಗೆ ಏನಾದರೂ ಕ್ರಮ ತಗೊಂಡಿದೆಯಾ ಈ ಬಿ ಜೆ ಪಿ ಅಂತ ಒಂದು ರೌಂಡು ನೋಡ್ಕೊಂಬರೋದೇ ಇವತ್ತಿನ ವಿಷಯ. ಹಾಗೆ ನೋಡ್ತಾ ಹೋದರೆ ಮೊದಲನೇದಾಗಿ ಅಶೋಕ್ ಚೌಹಾಣ್, ಇವರು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಶಂಕರ್ ರಾವ್ ಚೌಹಾಣ್ ಅವರ ಮಗ. ಸುಮಾರು ಮೂರು ಬಾರಿ MLA ಆಗಿದ್ದಾರೆ, 3 ಸಾರಿ MP ಆಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, 2 ಬಾರಿ ಸಚಿವರಾಗಿ ಕೂಡ ಕೆಲಸ ಮಾಡಿರುವಂತಹ ವ್ಯಕ್ತಿ. ಈ ಆಧಾರ್ ಸ್ಕ್ಯಾಮ್ ಅಂತ ನಡೀತಲ್ಲ, ಅದೆಲ್ಲರೂ ನಿಮ್ಗೆ ಗೊತ್ತೇ ಇದೆ. ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡಿರುವಂತಹ ಪ್ರಸಿದ್ಧ ವ್ಯಕ್ತಿ ಈ ಅಶೋಕ್ ಚೌಹಾಣ್. ಇಂಥ ವ್ಯಕ್ತಿಗೆ ಕಾಂಗ್ರೆಸ್ನಲ್ಲಿ ಮತ್ತೆ ಟಿಕೆಟ್ ಕೊಟ್ಟಾಗ ನಮ್ಮ ಪ್ರಧಾನಿ ಮೋದಿ ಅವತ್ತಿಗೆ ಮುಖ್ಯಮಂತ್ರಿ ಆಗಿದ್ದವರು ಇವರು ಭಾಳ ಕಟುವಾಗಿ ವಿರೋಧ ಮಾಡಿದ್ರು. ಕೇಂದ್ರದಲ್ಲಿ ಅಧಿಕಾರಕ್ಕೆ ನಮ್ಮ ಬಿ ಜೆ ಪಿ ಪಕ್ಷ ಬಂದುಬಿಟ್ರೆ ಇವ್ರ ವಿರುದ್ಧ ಭಾಳ ಕಠಿಣವಾದ ಕ್ರಮ ತಗೋತೀವಿ ಅಂತ ಜನರಿಗೆ ಭರವಸೆನೂ ಕೂಡ ಕೊಟ್ಟರು. ಆದರೆ ಮೊನ್ನೆ ಈ ವ್ಯಕ್ತಿ ಬಿ ಜೆ ಪಿಗೆ ಹೋಗಿ ಸೇರ್ಕೊಂಡ್ಬಿಟ್ರು. ಇದು ಇವತ್ತಿನ ವಿಷಯ. ಮತ್ತು ಹೇಮಂತ ಬಿಸ್ವಾ ಶರ್ಮಾ, ಇವನು ಕೂಡ ಕಾಂಗ್ರೆಸ್ನ ಒಬ್ಬ ದೊಡ್ಡ ವ್ಯಕ್ತಿ, ಶಾರದಾ ಸ್ಕ್ಯಾಮ್ನ ಒಬ್ಬ ಮುಖ್ಯ ಆರೋಪಿಗಳಲ್ಲಿ ಇವನು ಒಬ್ಬ. ಕೋಟ್ಯಾಂತರ ರೂಪಾಯಿನ ಲೂಟಿ ಮಾಡಿದವರ ಲಿಸ್ಟ್ನಲ್ಲಿ ಕೂಡ ಇವನ ಹೆಸರಿದೆ. ಕೆಲವರು ಹೇಳೋ ಪ್ರಕಾರ ಶಾರದಾ ಸ್ಕ್ಯಾಮ್ನ ಬಾಸ್ ಇದಾನಲ್ಲ ಸುದೀಪ್ತ ಸೇನ್, ಇವನು ತಿಂಗಳಿಗೆ 20 ಲಕ್ಷ ರೂಪಾಯಿನ ಈ ವ್ಯಕ್ತಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದಂತೆ. ಬಿ ಜೆ ಪಿಯವರು ಇವನ ಮೇಲೆ ಮಾಡಿರುವಂಥ ಆರೋಪವನ್ನು ಒಂದು ಕಾಲದಲ್ಲಿ ಬೇರೆ ಯಾರೂ ಕೂಡ ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ. ಅಸ್ಸಾಂನಲ್ಲಿ ಅತಿ ಹೆಚ್ಚು ಭ್ರಷ್ಟ ಅಂತ ಏನಾದರೂ ಇದ್ದರೆ ಅದು ಇವನೇ ಅಂತ ಬಿ ಜೆ ಪಿಯವರು ಭಾಳ ಕಟುವಾಗಿ ವಿರೋಧ ಮಾಡ್ತಾಯಿದ್ರು. ಇವನಿವತ್ತು ಬಿ ಜೆ ಪಿ ಪಕ್ಷದಿಂದನೇ ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಆಗಿದ್ದಾನೆ. ಬಿ ಜೆ ಪಿ ಹೇಳ್ತಾ ಇತ್ತು ಆಪೋಸಿಷನ್ ಪಾರ್ಟಿ ಭಾಳ ಕರಪ್ಟೆಡ್. ಓಕೆ, ಹಾಗೆ ಮುಂದಕ್ಕೆ ಹೋದರೆ ಅಮರಿಂದರ್ ಸಿಂಗ್ ಪಂಜಾಬ್ನ 15ನೇ ಮುಖ್ಯಮಂತ್ರಿ ಆಗಿದ್ದಂತಹ ವ್ಯಕ್ತಿ. ಪಂಜಾಬ್ನ ಬಿ ಜೆ ಪಿ ಅಧ್ಯಕ್ಷ ಅಶ್ವಿನಿ ಶರ್ಮಾ ಹೇಳೋ ಪ್ರಕಾರ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿರುವಂಥ ಅಧಿಕಾರಿ ವರ್ಗ ಏನಿದೆ ಅದು ಇವರಿಬ್ಬರೂ ಸೇರಿಕೊಂಡು ಇಡೀ ನಮ್ಮ ಪಂಜಾಬ್ ರಾಜ್ಯದ ಖಜಾನೆನೇ ಲೂಟಿ ಮಾಡಿದ್ದಾರೆ ಅಂತ ಆರೋಪ ಮಾಡಿದರು. ಅಷ್ಟು ಮಾತ್ರ ಅಲ್ಲ, ಕೋವಿಡ್ನಂಥ ಕಾಲದಲ್ಲಿ ಜನರಿಗೆ ಹೆಲ್ಪ್ ಮಾಡ್ದಲ್ಲೆ ಪಿ ಪಿ ಇ ಕಿಟ್ನಲ್ಲೂ ಕೂಡ ಹಗರಣ ಮಾಡಿಟ್ಟಿದ್ದಾರೆ ಅಂತ ಪ್ರೆಸ್ಗಳ ಮುಂದೆ ಬಂದು ಓಪನ್ ಆಗಿ ಹೇಳಿದ್ರು. ಮೈನಿಂಗ್ ಸ್ಕ್ಯಾಮು ಮತ್ತು ರೈತರ ಬಿತ್ತನೆ ಬೀಜಗಳಲ್ಲೂ ಕೂಡ ದೊಡ್ಡ ದೊಡ್ಡ ಹಗರಣಗಳ ಮಾಡಿದ್ದಾರೆ ಅಂತ ಕೂಗಾಡಿದ್ರು. 2022 ಸೆಪ್ಟೆಂಬರ್ ತಿಂಗಳಲ್ಲಿ ಇವರು ಕೂಡ ತಮ್ಮ ಪಿ ಎಲ್ ಸಿ ಅಂದರೆ ಪಂಜಾಬ್ ಲೋಕ್ ಕಾಂಗ್ರೆಸ್ಸನ್ನು ಕರ್ಕೊಂಡು ಬಿ ಜೆ ಪಿ ಜೊತೆಗೆ ವಿಲೀನ ಆಗಿಬಿಟ್ರು. ಬಿ ಜೆ ಪಿ ಅಧ್ಯಕ್ಷ ಹೇಳಿದ್ರು ಅಮರೇಂದ್ರ ಸಿಂಗು ಒಬ್ಬ ದೊಡ್ಡ ಕಳ್ಳ ಅಂತ. ಕೊನೆಗೆ ಆಪೋಸಿಷನ್ ಪಾರ್ಟಿ ಭಾಳ ಭ್ರಷ್ಟ ಪಾರ್ಟಿ. ನಾರಾಯಣ್ ರಾಣೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳು, ಇವರು ಕೂಡ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಭಾವಿ ವ್ಯಕ್ತಿ. ಇವನ ಮೇಲೂ ಕೂಡ ಸಿಕ್ಕಾಪಟ್ಟೆ ಹಗರಣಗಳ ಆರೋಪನೇ ಇದ್ದಾವೆ. ಮನಿ ಲಾಂಡ್ರಿಂಗ್ ಮಾಡೋದೇ ಇವನ ಮುಖ್ಯವಾದ ಕೆಲಸ. ಖುದ್ದು ಬಿ ಜೆ ಪಿ MPನೇ ಇವನ ಮೇಲೆ ಹಲವಾರು ಕೇಸ್ಗಳನ್ನು ದಾಖಲು ಮಾಡಿದ್ದಾರೆ. ಕೊನೆಗೆ ಏನಾಯಿತು ಗೊತ್ತಾ, 15 ಅಕ್ಟೋಬರ್ 2019 ಭಾರತೀಯ ಜನತಾ ಪಾರ್ಟಿಯೊಂದಿಗೆ ತಮ್ಮ ಪಕ್ಷವನ್ನು ವಿಲೀನ ಮಾಡ್ಕೊಬಿಡ್ತಾರೆ. ಇವನಿವತ್ತು ಬಿ ಜೆ ಪಿಯ ಪ್ರಧಾನಿ ವ್ಯಕ್ತಿಗಳ ಲಿಸ್ಟಲ್ಲಿ ಇವನು ಕೂಡ ಒಬ್ಬ. ಬಿ ಜೆ ಪಿ MP ಇವನ ಮೇಲೆ ಕೇಸ್ ಹಾಕಿದರು, ಆದರೆ ಇವತ್ತು ನಾರಾಯಣ್ ರಾಣೆ ಬಿ ಜೆ ಪಿ ಸೇರಿಕೊಂಡ್ರು. ಹಾಗೆ ಅಜಿತ್ ಪವಾರ್, ಅತಿ ಹೆಚ್ಚು ಬಾರಿ ಉಪಮುಖ್ಯಮಂತ್ರಿ ಯಾರಾದರೂ ಈ ದೇಶದಲ್ಲಿ ಆಗಿದ್ದರೆ ಅದು ಈ ಅಜಿತ್ ಪವಾರ್. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಬಾರಿ ಉಪಮುಖ್ಯಮಂತ್ರಿ ಆಗಿರುವಂತಹ ವ್ಯಕ್ತಿ ಈತ. 2012 ಜಲಸಂಪನ್ಮೂಲ ಸಚಿವ ಆಗಿದ್ದಾಗ ಸುಮಾರು 70,000 ಕೋಟಿ ಹಗರಣ ಮಾಡಿದ್ದಾರೆ ಅಂತ ಭಾಳ ಹೆಸರು ಪಡೆದಿರುವಂತಹ ಕುಖ್ಯಾತಿ ವ್ಯಕ್ತಿ. ಮಹಾರಾಷ್ಟ್ರದ ಇಂದಾಪುರದಲ್ಲಿ ಬರ ಬಂದಾಗ ಅಲ್ಲಿನ ಜನರು ಇವನ ಹತ್ರ ಬಂದು ನೀರು ಕೊಡಿ ಸ್ವಾಮಿ ಅಂತ ಕೇಳಿದಾಗ ನಿಮ್ಮ ಡ್ಯಾಮಲ್ಲಿ ಬಂದು ನಾನು ಮೂತ್ರ ವಿಸರ್ಜನೆ ಮಾಡಬೇಕಾ ಅಂತ
ಬಹಳ ಲೇವಡಿಯಿಂದ ಮಾತಾಡಿದಂತಹ ವ್ಯಕ್ತಿ. ಇವನು ಕೂಡ ಬಿ ಜೆ ಪಿಯವರು ಹೇಳ್ದಂಗೆ ಅತ್ಯಂತ ಭ್ರಷ್ಟವಾದ ವ್ಯಕ್ತಿ. 2019 ಬಿ ಜೆ ಪಿ ಸೇರಿಕೊಂಡು ಇವತ್ತು ಮತ್ತೆ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಯಾವ ಪಾರ್ಟಿಯಿಂದ? ಬಿ ಜೆ ಪಿ ಪಾರ್ಟಿಯಿಂದ. ಬಿ ಜೆ ಪಿ ಹೇಳ್ತು ಎಲ್ಲ ಆಪೋಸಿಷನ್ ಪಾರ್ಟಿ ಭಾಳ ಕರಪ್ಟೆಡ್ ಅಂತ. ಓಕೆ, ಮುಂದಕ್ಕೆ ಹೋದರೆ ಇದೇ ಮಿಥುನ್ ಚಕ್ರವರ್ತಿ, ಒಬ್ಬ ದೊಡ್ಡ ನಟ, ಯಾರಿಗೆ ಗೊತ್ತಿಲ್ಲ ಇವರು? ಇವ್ರಿಗೆ ಮೂರು ಪ್ರಶಸ್ತಿಗಳು ಬಂದಿದ್ದಾವೆ ಇವ್ರ ಚಲನಚಿತ್ರಗಳಿಗೆ. ಪಶ್ಚಿಮ ಬಂಗಾಳದ ಟಿ ಎಂ ಸಿ ಪಾರ್ಟಿಯಿಂದ ರಾಜ್ಯಸಭಾ ಸದಸ್ಯ ಆಗಿದ್ದವರು. 2021 ವಿಧಾನಸಭೆ ಎಲೆಕ್ಷನ್ನು ಇನ್ನು ಸ್ವಲ್ಪ ದಿನ ಇರುವಾಗ ರಾಜ್ಯಸಭೆಗೆ ರಾಜೀನಾಮೆ ಕೊಟ್ಟು ಮೋದಿ ಸಮ್ಮುಖದಲ್ಲಿ ಬಿ ಜೆ ಪಿ ಸೇರ್ಕೊಂಬಿಟ್ರು. ಮೋದಿ ಹೇಳಿದ್ರು ನಾವು ಅಧಿಕಾರಕ್ಕೆ ಬರ್ತಿದ್ದಂಗೆ ಇವ್ರನ್ನೆಲ್ಲ ಮಟ್ಟ ಹಾಕ್ತೀವಿ ಅಂತ. ಈ ಚಿತ್ರನಟ ಏನು ಮಾಡಿದ್ರು? ಮೋದಿ ಸಮ್ಮುಖದಲ್ಲೇ ಬಿ ಜೆ ಪಿ ಸೇರಿಕೊಂಡ್ರು. ಈ ಮೊದಲೇ ಹೇಳದಂತೆ ಶಾರದಾ ಸ್ಕ್ಯಾಮ್ನಲ್ಲಿ ಇವರು ಸುಮಾರು 2 ಕೋಟಿ ರೂಪಾಯಿ ದುಡ್ಡು ಹೊಡೆದಿದ್ದಾರೆ ಅಂತ ಅಲ್ಲಿನ ಜನ ಇವತ್ತಿಗೂ ಹೇಳ್ತಾರೆ. ಈ ಶಾರದಾ ಸ್ಕ್ಯಾಮ್ನ ಲಿಸ್ಟ್ನಲ್ಲಿ ಇವ್ರ ಹೆಸರು ಕೂಡ ಇದೆ. ಸೊ ಇವಾಗ ಇವನು ಬಿ ಜೆ ಪಿ ಸೇರಿಕೊಂಡ. ಹಾಗೆ ಮುಂದಕ್ಕೆ ಹೋದರೆ ಹರ್ಷವರ್ಧನ್ ಪಾಟೀಲ್ ಮಹಾರಾಷ್ಟ್ರದ ವ್ಯಕ್ತಿ. ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ಇವನು ಭಾಳ ಪ್ರಾಮಾಣಿಕ ಮತ್ತು ಅತ್ಯುತ್ತಮ ವ್ಯಕ್ತಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇವರು ನೇರವಾಗಿ ಮೀಡಿಯಾಗಳ ಮುಂದೆ ಹೇಳ್ಕೊಂಡ್ರು ಏನಂತ, ನನಗೆ ಈ ಟಾರ್ಚರ್ಗಳನ್ನು ತಡ್ಕೊಂಡಿರೋಕ್ಕಾಗೋದಿಲ್ಲಪ್ಪ, ಈ ಇಡಿ ಮತ್ತು ಸಿ ಬಿ ಐ ದಾಳಿಗಳು ಇವೆಲ್ಲವನ್ನು ಯಾರು ತಡ್ಕೊಂಡಿರ್ತಾರೆ, ಹಾಗಾಗಿ ನಾನು ನೇರವಾಗಿ ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿ ಸೇರ್ಕೋತಾ ಇದ್ದೀನಿ, ಇವಾಗ ನನಗೆ ಯಾವುದೇ ಅಲಿಗೇಷನ್ ಕೂಡ ಆಗ್ತಾ ಇಲ್ಲ, ಭಾಳ ನಿಶ್ಚಿಂತೆಯಿಂದ ಇದ್ದೀನಿ ಅಂತ ಹೇಳಿದ್ರು. ಬಿ ಜೆ ಪಿಯವರು ಹೇಳಿದ್ರು ಆಪೋಸಿಷನ್ ಪಾರ್ಟಿಯವರು ಭಾಳ ಕರಪ್ಟೆಡ್ ಅಂತ. ಈ ವ್ಯಕ್ತಿ ಇವತ್ತು ಬಿ ಜೆ ಪಿಲಿ ಇದ್ದಾರೆ. ಹಾಗೆ ಮುಕುಲ್ ರಾಯ್ ಟಿ ಎಂ ಸಿ ಪಾರ್ಟಿಯ ವ್ಯಕ್ತಿ. ಇವನು ಭ್ರಷ್ಟಾಚಾರ ಏನು ಅಂದರೆ ಮತ್ತದೇ ಶಾರದಾ ಸ್ಕ್ಯಾಮ್. ಬಿ ಜೆ ಪಿಯವರು ಇವನ ಮೇಲೆ ಮಾಡಿರುವಂಥ ಅಲಿಗೇಷನ್ಗಳಿಗೆ ಇವನು ಉಳಿದಿರೋದೇ ಹೆಚ್ಚು. 2014 ನೇರವಾಗಿ ಒಂದು ಸ್ಟಿಂಗ್ ಆಪರೇಷನ್ನಲ್ಲಿ ಸಿಕ್ಕಾಕೊಂಡಿರುವಂಥ ವ್ಯಕ್ತಿ. ಈ ನಾರದಾ ಸ್ಟಿಂಗ್ ಕೇಸ್ ಅಂತ ಪ್ರಚಾರ ಆಯ್ತಲ್ಲ, ಅದು ಇವನಿಂದನೇ ಪ್ರಚಾರ ಆಗಿದ್ದು ಅತಿ ಹೆಚ್ಚಾಗಿ. ಆದರೆ ಇವನು ಇವತ್ತು ಸೀದಾ ಹೋಗಿ ನವೆಂಬರ್ 3, 2017 ಬಿ ಜೆ ಪಿ ಸೇರಿಕೊಂಡ. ಬಿ ಜೆ ಪಿಯವರು ಹೇಳಿದ್ರು ಆಪೋಸಿಷನ್ ಪಾರ್ಟಿಯವರು ಭಾಳ ಕರಪ್ಟೆಡ್. ಸುವೇಂದು ಅಧಿಕಾರಿ ಮತ್ತದೇ ಶಾರದಾ ಹಗರಣ. ಅದೆಷ್ಟು ಹಗರಣ ಮಾಡಿಟ್ಟಿದ್ದಾರೆ ಈ ಪಶ್ಚಿಮ ಬಂಗಾಳದವರು. 2014 ಸಿ ಬಿ ಐ ತನಿಖೆಯ ಕಾಟದಿಂದ ತತ್ತರಿಸಿ ಹೋಗಿ ಕೊನೆಗೆ ಟಿ ಎಂ ಸಿ ಪಾರ್ಟಿಯಿಂದ ಜನವರಿ 2021 ಬಿ ಜೆ ಪಿ ಸೇರ್ಕೊಂಬಿಟ್ರು. ಮತ್ತೆ ಅದೇ ಕ್ಷೇತ್ರದಿಂದ ಬಿ ಜೆ ಪಿಯಿಂದ ಗೆದ್ದುಬಿಟ್ಟು ಇವಾಗ ಆರಾಮಾಗಿದ್ದಾರೆ. ಆಪೋಸಿಷನ್ ಪಾರ್ಟಿ ಭಾಳ ಕರಪ್ಟೆಡ್ ಪಾರ್ಟಿ. ಹಸನ್ ಮುಶ್ರೀಫ್ ಮಹಾರಾಷ್ಟ್ರದಲ್ಲಿ ಕಾರ್ಮಿಕ ಸಚಿವ ಆಗಿ ಕೆಲಸ ಮಾಡಿದಂಥ ವ್ಯಕ್ತಿ. ಇವನ ಕೆಲಸ ಏನಪ್ಪ ಅಂದರೆ ಮನಿ ಲ್ಯಾಂಡ್ರಿಂಗ್ ಮಾಡಿ ದುಡ್ಡು ಮಾಡೋದು. ಕೆಲವು ರೇಡ್ಗಳು ಕೂಡ ಆಗಿದ್ದಾವೆ. ಕೊನೆಗೆ ಬೇಸತ್ತು ಅಜಿತ್ ಪವಾರ್ ಯಾವಾಗ ಬಿ ಜೆ ಪಿ ಸೇರಿಕೊಂಡ್ರೋ ಆವಾಗ ಇವರು ಕೂಡ ಅವ್ರ ಹಿಂದೆ ಹೋಗ್ಬಿಡ್ತಾರೆ, ಬಿ ಜೆ ಪಿ ಸೇರ್ಕೋತಾರೆ. ಬಿ ಜೆ ಪಿ ಹೇಳ್ತು ಆಪೋಸಿಷನ್ ಪಾರ್ಟಿ ಕರಪ್ಟೆಡ್ ಪಾರ್ಟಿ, ಅದು ಸತ್ಯ. ಆದರೆ ಹಸನ್ ಮುಶ್ರೀಫ್ ಇವಾಗ ಭಾಳ ಸೇಫ್ ಆಗಿದ್ದಾರೆ. ಜೊತೆಗೆ ಬಿ ಜೆ ಪಿಯಿಂದನೇ ಗೆದ್ದು ಮಿನಿಸ್ಟ್ರು ಕೂಡ ಆಗಿದ್ದಾರೆ. ಛಗನ್ ಭುಜ್ವಾಲ್ ಸೇಮ್ ಹಸನ್ ಮುಶ್ರೀಫ್ ಅವ್ರದೇ ಕೇಸು. ಜೈಲಿಗೆ ಹೋಗಿ ಬಂದಂಥ ವ್ಯಕ್ತಿ, ಇಡಿ ಪೊಲೀಸರಿಂದ ಅರೆಸ್ಟ್ ಆಗಿದ್ದಂಥ ವ್ಯಕ್ತಿ. ಇವನ ಕೆಲಸ ಕೂಡ ಮನಿ ಲ್ಯಾಂಡ್ರಿಂಗ್ ಆರೋಪ. ಛಗನ್ ಭುಜ್ವಾಲ್ ಒಬ್ಬ ಎನ್ ಸಿ ಪಿ ವ್ಯಕ್ತಿ, ಅಂದರೆ ಕಾಂಗ್ರೆಸ್ ಪಾರ್ಟಿಯ ವ್ಯಕ್ತಿ. ಯಾವಾಗ ಜೈಲಿಗೆ ಹೋಗಿ ಬಂದರೋ ಆವಾಗ ತಲೆಕೆಟ್ಟು ಅಜಿತ್ ಪವಾರ್ ಹತ್ರ ಹೋಗಿ ಸಹಾಯ ಕೇಳ್ತಾನೆ. ಅಜಿತ್ ಪವಾರ್ ಹೇಳ್ತಾರೆ ನೀನು ಭಾಳ ಆರಾಮಾಗಿರಬೇಕು ಅಂದರೆ ಬಿ ಜೆ ಪಿಗೆ ಬಂದುಬಿಡು. ಇವಾಗ ಇವರು ಬಿ ಜೆ ಪಿಗೆ ಹೋಗ್ತಾರೆ, ಬಿ ಜೆ ಪಿಲಿ ಮತ್ತೆ ಎಲೆಕ್ಷನ್ ಗೆಲ್ತಾರೆ, ಒಬ್ಬ ಪ್ರಭಾವಿ ಸಚಿವ ಆಗಿ ಅಧಿಕಾರ ನಡೆಸ್ತಾ ಇದ್ದಾರೆ. ಆಪೋಸಿಷನ್ ಪಾರ್ಟಿ ಭಾಳ ಕರಪ್ಟೆಡ್ ಪಾರ್ಟಿ. ಈ ರೀತಿ ಹೇಳ್ತಾ ಹೋದರೆ ಮೋಹನ್ ಸಿಂಗ್ ರತ್ವ, ಕೊತ್ವಾಲ್, ಹಾರ್ದಿಕ್ ಪಟೇಲ್, ಬಾಗಾ ಭಾಗತ್ತು, ಧರ್ಮಪಾಲ್ ಠಾಕೂರು, ಹೀಗೆ ಹಲವಾರು ಜನರು ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿಯನ್ನು ಸೇರಿಕೊಂಡಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಮಾತ್ರ ಅಲ್ಲ, ದ ಹಿಂದೂ ಪತ್ರಿಕೆ ನಡೆಸಿರುವಂಥ ಒಂದು ಸರ್ವೆ ಪ್ರಕಾರ ಇಡೀ ದೇಶದಲ್ಲಿ ಬೇರೆ ಬೇರೆ ವಿರೋಧ ಪಕ್ಷಗಳಿಂದ ಮತ್ತು ಕಾಂಗ್ರೆಸ್ ಪಾರ್ಟಿಯಿಂದ ಸುಮಾರು 800 ಜನ ಅಧಿಕಾರದ ಆಸೆಗೋಸ್ಕರ ಅಥವಾ ತಮ್ಮ ಮೇಲೆ ದಾಳಿಗಳಾಗಬಾರ್ದು ಅನ್ನೋದಕ್ಕೋಸ್ಕರ ತಮ್ಮಲ್ಲಿರೋ ಅಧಿಕಾರನೂ ಬಿಟ್ಟು, ತತ್ವವನ್ನು ಬಿಟ್ಟು, ಕಾಂಗ್ರೆಸ್ಸನ್ನು ಬಿಟ್ಟು, ವಿರೋಧ ಪಕ್ಷಗಳನ್ನು ಬಿಟ್ಟು ಬಿ ಜೆ ಪಿಯನ್ನು ಸೇರಿಕೊಂಡಿದ್ದಾರೆ. ಇವಾಗ ನಿಮ್ಮ ಮುಂದೆ 2 ಬಕೆಟ್ ಇದ್ದಾವೆ. ಇವತ್ತಿನ ಬಿ ಜೆ ಪಿ ಭ್ರಷ್ಟಾಚಾರದ ಬಕೆಟ್ಟೋ ಅಥವಾ ನಿಯತ್ತಾಗಿರೋ ಬಕೆಟ್ಟೋ ಅಂತ ನೀವೇ ಯೋಚನೆ ಮಾಡಿ. ನಮಸ್ಕಾರ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.